ನನ್ನ ತಂಗಿ ಹೂವಿನಲ್ಲಿ ದೀಪ ಮಾಡಿದಾಳೆ, ಆ ದೀಪದಲ್ಲಿ ಮತ್ತೆ ದೀಪಗಳನ್ನ ಇಟ್ಟಿದ್ದಾಳೆ, ಇವಾಗ ದೀಪಗಳಿಗೆ ದೀಪ ಹಚ್ಚಿದಾಳೆ. ಇವಾಗ ನನ್ನ ತಂಗಿ ಫುಲ್ ಎಣ್ಣೆ ಹಚ್ಚಿದಾಳೆ ತಲೆಗೆ, ಅವಳು ಫೋನ್ ತೋರಿಸ್ಬೇಕು ಅಂತ ಹೇಳ್ತಿದ್ದಾಳೆ. ಹ್ಯಾಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಹೀಗಾಗಿ ಪಪ್ಪ ನಾನು ಇಬ್ರು ಹೊರಗಡೆ ಬಂದಿದ್ದೀವಿ ಹೂ ಮತ್ತೆ ಕಾಯಿ ತರಕ್ಕೆ. ಇವಾಗ ನನ್ನ ತಂಗಿ ಫುಲ್ ಎಣ್ಣೆ ಹಚ್ಚಿದಾಳೆ ತಲೆಗೆ, ಎಣ್ಣೆ ಹಚ್ಚಿಬಿಟ್ಟು ಹೆಂಗ್ ನಿಂತಿದ್ದಾಳೆ ನೋಡಿ. ಮಚ್ 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 ಲೇಟರ್. ಇವಾಗ ಸ್ನಾನ ಆಯ್ತು ಅಂದ್ರೆ ನನ್ನ ತಂಗಿ ಎಣ್ಣೆ ಹಾಕಿದ್ಲಲ್ಲ, ಸೊ ಮತ್ತೆ ನೀರ್ ಹಾಕ್ಬಿಟ್ಟು ಸ್ನಾನ ಮಾಡಿಸಲು. ಯಾರಿಗಾದ್ರೂ ಅಕ್ಕ ತಂಗಿ ಇದ್ರೆ ಈ ದಿನ ಅಂದ್ರೆ ದೀಪಾವಳಿ ದಿನ ಅವರೇ ಬಂದು ಆರತಿ ಮಾಡ್ತಾರೆ. ಇವಾಗ ನನ್ನ ತಂಗಿ ಕಡೆಯಿಂದ ಆರತಿ ಮಾಡಿಸ್ಕೊಂತೀನಿ. ನಮ್ ಪಪ್ಪ, ನಮ್ ಬೇಬಿ, ಮತ್ತೆ ನಾರು, ಸೊ ಮೂರು ಜನ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದ್ದೀವಿ. ಇವಾಗ ಆರತಿ ಮುಗೀತು. ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ರಾಗಿ ದೋಸೆ ಮತ್ತೆ ಮೊಸರು ಇದೆ. ನಾನು ಯೂಶ್ವಲಿ ರಾಗಿ ದೋಸೆ ತಿನ್ನಲ್ಲ, ತುಂಬಾ ದಿನ ಆದ್ಮೇಲೆ ತಿಂದಿದ್ದೀನಿ, ಸೊ ಚೆನ್ನಾಗಿತ್ತು. ನಾನು ಹೆಂಡ್ತೀನೂ ರಾಗಿ ಇದು ಮುದ್ದೆ ಮಾಡ್ತಿರ್ತಾಳಲ್ಲ, ನಾನು ಮುದ್ದೆ ತಿನ್ನೋಕ್ಕಾಗಲ್ಲ. ಮುದ್ದೆ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಹಿಂಗೆ ನುಂಗಲ್ಲ, ಚೀವ್ ಮಾಡಿ ತಿಂತೀನಿ ಅದನ್ನ. ಹೀಗಾಗಿ ರಾಗಿ ದೋಸೆನೆ ಅದೇ ತರ ಇರುತ್ತೆ ಅಂತ ನಾನು ರಾಗಿ ದೋಸೆ ತಿಂತಿರ್ಲಿಲ್ಲ. ನನ್ನ ತಂಗಿ ಹೂ ಪೋಣಿಸ್ತಿದ್ದಾಳೆ, ಈ ತರ ಟೋಟಲ್ 5 ಬ್ಯಾಗ್ಸ್ ತಗೊಂಡ್ ಬಂದಿದೀವಿ ಚೆಂಡು ಹೂನ. ರಿಲಯನ್ಸ್ ಮಾರ್ಟರ್ ಆದ್ರೆ ಬರೀ 70 ರುಪೀಸ್ ಗೆ 1 ಕೆಜಿ ಕೊಡ್ತಾ ಇದಾರೆ, ಹೊರಗಡೆ ಆದ್ರೆ 350, 400, 450, ಕೆಲವರು 500 ವರೆಗೂ ಸೇಲ್ ಮಾಡ್ತಾ ಇದಾರೆ ಚೆಂಡು ಹೂನ. ಓಕೆ, ಸ್ಪೆಷಲ್ ರಂಚ್ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ಹೋಳಿಗೆ, ತಿಪ್ಪರೆಕಾಯಿ ಬಜಿ, ಆಮೇಲೆ ಬದನೆಕಾಯಿ ಪಲ್ಯ, ಕಡಲೆಕಾಯಿ ಚಟ್ನಿ, ಘೀ ಆ್ಯಂಡ್ ಮಿಲ್ಕ್, ಆಮೇಲೆ ಹಪ್ಪಳ. ಸೂಪರ್. ರೆಗ್ಯುಲರ್ ಆಗಿ ಒಮ್ಮೆ ಈ ತರ ಚಪಾತಿ ಮಾಡಿದ್ರೆ, ಬಟ್ ಇದು ಬಂದ್ಬಿಟ್ಟು ತೆಳು ಇದೆ. ಅಂದ್ರೆ ಇದು ಹೋಳಿಗೆ ಮಾಡ್ತಾರ, ಹೋಳಿಗೆ ಮಾಡಿದಾಗ ಈ ತರ ಮಾಡ್ತಾರೆ ಮಮ್ಮಿ. ಇವಾಗ ರೈಸ್ ಸಾಂಬಾರ್ ತಿಂತಾ ಇದ್ದೀನಿ, ಇದಕ್ಕೆ ಕಟ್ಟಿನ ಸಾರ್ ಅಂತ ಹೇಳ್ತಾರೆ, ನನಗಂತೂ ಇದು ಸೇರಲ್ಲ, ಬಟ್ ಮಾಡಿದಾರೆ ತಿನ್ಲೇಬೇಕಿದೆ ಅಂದ್ರೆ ಮಮ್ಮಿ ಬೈತಾರೆ. ನಿಮ್ಗೂ ಯಾರಿಗಾದ್ರೂ ಇದು ಕಟ್ಟಿನ ಸಾರ್ ಇಷ್ಟ ಆದ್ರೆ ಹೇಳಿ ಕಮೆಂಟ್ ನಲ್ಲಿ. ಊಟ ಅಂತೂ ಫುಲ್ ಆಯ್ತು, ಡಬಲ್ ಹೊಟ್ಟೆ ಆಗ್ಬಿಟ್ಟಿದೆ, ಅಷ್ಟು ಫುಲ್ ಆಗಿದೆ ಊಟ. ನನ್ನ ತಂಗಿ ಆಗ್ಲಿಂದ ಪಾಪ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ನೀವು ನೋಡ್ಬೋದು, ಇಲ್ಲೆಲ್ಲ ಈ ತರ ಹೂವಿನ ಮಾಲೆ ಹಾಕಿದಾಳೆ ನೋಡಿ. ಅದ್ರ ಜೊತೆಗೆ ಇಲ್ಲಿನೂ ಡೆಕೋರೇಟಿಂಗ್ ಮಾಡ್ತಿದ್ದಾಳೆ, ಸಂಜೆ ಚೆನ್ನಾಗಿ ಅನ್ಸುತ್ತೆ. ಇವಾಗ ಜಸ್ಟ್ ಲಕ್ಷ್ಮಿ ಪೂಜೆ ಆಯ್ತು. ನನ್ನ ಹೆಂಡತಿ, ನನ್ನ ಮಮ್ಮಿ ಮತ್ತೆ ನನ್ನ ತಂಗಿ ಮಧ್ಯಾಹ್ನದಿಂದ ಅಡುಗೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ತಿದ್ರು, ಅಂದ್ರೆ ಡೆಕೋರೇಷನ್ ಮಾಡ್ತಿದ್ರು. ಇದು ಚೆಂಡು ಇರುತ್ತಲ್ಲ, ಚೆಂಡುವಿನೆಲ್ಲ ಇಟ್ಟು, ಆಮೇಲೆ ಕ್ಯಾಂಡಲ್ಸ್ ಎಲ್ಲ ಇಟ್ಟು, ದೀಪಗಳನ್ನೆಲ್ಲ ಇಟ್ಟು, ಪಣತೆಗಳಿಗೆಲ್ಲ ಇದು ಬತ್ತೆ ಹಾಕೋದು ತುಂಬಾ ಕೆಲಸ ಆಯ್ತು ಅವ್ರದ್ದು ಮಧ್ಯಾಹ್ನದಿಂದ. ನಮ್ ಪಪ್ಪಾಮಿ ಕೂತಿದ್ದಾರೆ ಲಕ್ಷ್ಮೀನಾರಾಯಣ ತರ ಇಲ್ಲಿ. ಇವಾಗ ನನ್ನ ತಂಗಿ ನನ್ನ ಹೆಂಡತಿದ ಫೋಟೋ ತೆಗಿತಿದ್ದಾಳೆ, ಇದೇನೋ ಟೆಸ್ಟಿಂಗ್ ಅಂತೆ. ಏನಾದ್ರೂ ಚೆನ್ನಾಗಿ ಬಂದ್ರೆ ನನ್ನ ಹೆಂಡತಿ ಬಂದ್ಬಿಟ್ಟು ಫೋಟೋ ತೆಗಿಬೇಕು ನನ್ನ ತಂಗಿದು. ತುಂಬಾ ಹೊಟ್ಟೆ ಹಸಿತಿತ್ತು, ಹೀಗಾಗಿ ಅನ್ನ ಮೊಸರು ಮತ್ತೆ ಇದು ಅಗಸಿ ಹಿಂಡಿ ತಿಂತಾ ಇದ್ದೀನಿ. ಇಲ್ಲಿ ಕೆಳಗಡೆ ನನ್ನ ಹೆಂಡತಿ ಈ ತರ ರಂಗೋಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಕಾರ್ ಒಳಗಡೆ ನಾವು ದೇವಿ ಕೂರಿಸಿದೀವಿ, ಸೊ ದೇವಿಗೂ ಪೂಜೆ ಆಗಿದೆ. ಇವಾಗ ಕಾರ್ ಪೂಜೆ ಮುಗೀತು.
ನನ್ನ ತಂಗಿ ಹೂವಿನಲ್ಲಿ ದೀಪ ಮಾಡಿದಾಳೆ, ಆ ದೀಪದಲ್ಲಿ ಮತ್ತೆ ದೀಪಗಳನ್ನ ಇಟ್ಟಿದ್ದಾಳೆ, ಇವಾಗ ದೀಪಗಳಿಗೆ ದೀಪ ಹಚ್ಚಿದಾಳೆ. ಇಷ್ಟೆಲ್ಲ ಹಚ್ಬೇಕಂದ್ರೆ ನೆಕ್ಸ್ಟ್ ಇಯರ್ ಆಗುತ್ತೆ, ನೆಕ್ಸ್ಟ್ ಇಯರ್ ದೀಪಾವಳಿ ಬರೋಣ ಮತ್ತೆ. ಫ್ರೆಂಡ್ ಸಂಜನಾ ಬಂದಿದ್ದಾಳೆ ಮನೆಗೆ, ಅವಳ ಫೋನ್ ತೋರಿಸಬೇಕು ಅಂತ ಹೇಳ್ತಿದ್ದಾಳೆ, ಯಾಕಂದ್ರೆ ಅವಳ ಸಾರಿ ಮತ್ತೆ ಫೋನ್ ಎರಡೂ ಮ್ಯಾಚಿಂಗ್ ಆಗ್ತಿದ್ದಿಲ್ಲ. ಅದಕ್ಕೆ ನಮ್ ಶೇಷಾದ್ನ ಹುಟ್ಟಿದ ಮೇಲೆ ಅಂದ್ರೆ ನಮ್ ಸ್ಟ್ರಾಬೆರಿ ಹುಟ್ಟಿದ ಮೇಲೆ ಇದೇ ಫಸ್ಟ್ ದೀಪಾವಳಿ ಅಲ್ವಾ, ಹೀಗಾಗಿ ಸ್ವಲ್ಪ ಕ್ರ್ಯಾಕರ್ಸ್ ಹಚ್ಚೋಣ. ಇವಾಗ ಎಲ್ಲರೂ ಟೆರೆಸ್ ಮೇಲೆ ಗಿಡ ಹೋಗ್ತಿದೀವಿ, ಅಲ್ಲೇ ಹೋಗಿ ಪಟಾಕಿ ಹಾರಿಸ್ತಿದೀವಿ. ಇವಳಿಗೆ ಮನೇಲಿ ಹೋಳಿಗೆ ತಿನ್ನು ಅಂತಂದ್ರೆ ಬಜ್ಜಿ ತಿಂತಿದ್ದಾಳೆ, ಬಜ್ಜಿ ಬೇಕಂತ ಇವಳಿಗೆ, ಹೋಳಿಗೆ ಬೇಡ ಅಂತ. ಸ್ವೀಟ್ಸ್ ತಿನ್ನಂಗಿಲ್ಲನ ಅಂತಾರಲ್ಲ, ಇದಕ್ಕೆ ಅಂತಾರ ಓವರ್ ಅಂತೇಳಿ, ಆಲ್ರೆಡಿ ಸ್ವೀಟ್ ಅಂತೇಳು. ದಿವಾಲಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಮೇಲೆ ನನ್ನ ತಂಗಿದು, ನನ್ನ ಮಮ್ಮಿದು ಮತ್ತೆ ನನ್ನ ಹೆಂಡತಿ ಫೋಟೋಸ್ ಬೇರೆ ತೆಗಿಬೇಕಾಗಿತ್ತು, ಆಮೇಲೆ ಪಾಪುದು ಫೋಟೋಸ್ ತೆಗಿಬೇಕಾಗಿತ್ತು. ಮಧ್ಯೆ ವಿಡಿಯೋ ಮಾಡ್ತಾ ಫೋಟೋಸ್ ತಕ್ಕಂತ ವಿಡಿಯೋ ಮಾಡ್ತಾ ಫೋಟೋಸ್ ತಕ್ಕಂತ ಟೈಮ್ ಆಗುತ್ತೆ. ಆಲ್ರೆಡಿ ಇವಾಗ 1 ಗಂಟೆ ಆಗಿದೆ. ಆಮೇಲೆ ಯಾರಾದರೂ ಪಟಾಕಿ ಹೊಡಿತಿದ್ರೆ ಹುಷಾರಾಗಿ ಹಚ್ಚಿ, ಆದಷ್ಟು ಶಬ್ದ ಮಾಲಿನ್ಯ ಆಗದೆ ಇರೋ ಪಟಾಕಿನ ಹೊಡೀರಿ, ಆದಷ್ಟು ಹೊಡೆದಿದ್ರೆ ಒಳ್ಳೆಯದು. ಹುಷಾರಾಗಿ ಹಚ್ಚಿ ಪಟಾಕಿನ. ಈ ವಿಡಿಯೋ ನಾಳೆ ಬರುತ್ತೆ, ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನೂ ಎಡಿಟಿಂಗ್ ಬೇರೆ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.